ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಬೆಂಗಳೂರಿಂದ. ಬೆಂಗಳೂರಿನ ಪೋಷಕರೇ ಹುಷಾರಾಗಿರಿ, ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಹಬ್ಬಿದೆಯಂತೆ ಮಕ್ಕಳ ಕಿಡ್ನಾಪ್ನ ಜಾಲ. ಅಡ್ರೆಸ್ ಕೇಳುವಂತಹ ನೆಪದಲ್ಲಿ ಮಕ್ಕಳನ್ನ ಅಪಹರಣ ಮಾಡ್ತಾರೆ, ಅಡ್ರೆಸ್ ಕೇಳುವ ನೆಪದಲ್ಲಿ ಕಿಡ್ನಾಪ್ ಅನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ, ಭಯಗೊಳಿಸುವಂತಹ ಮಾಹಿತಿ ಹೊರಗಡೆ ಬಂದಿದೆ. ಮಲ್ಲೇಶ್ವರಂ ಎಲ್ಲಿ ಅಂತ ಹೇಳಿ ಹಿಂದಿನಲ್ಲಿ ಕೇಳಿ ಮಗುವನ್ನು ಕಿಡ್ನಾಪ್ ಮಾಡಿರುವಂಥ ಘಟನೆ ಬೆಳಕಿಗೆ ಬಂದಿದೆ. ಸೊ ಹಾಗಾಗಿ ಪೋಷಕರಿಗೆ ಈ ಒಂದು ಎಚ್ಚರಿಕೆಯನ್ನು ಟಿಫೈ ಮುಖಾಂತರ ಕೊಡ್ತಾ ಇದ್ದೀವಿ. ಕಿರಣ್ ಎನ್ನುವ ಆತನ ಜೊತೆ ಇನ್ನೂ ಮೂವರನ್ನು ಕಿಡ್ನಾಪ್ ಮಾಡಿದೆ ಒಂದು ತಂಡ. ಅಡ್ರೆಸ್ ಕೇಳುವಂತಹ ನೆಪದಲ್ಲಿ, ಯಾಕೆಂದರೆ ಈಗಾಗಲೇ ಎಕ್ಸಾಮ್ಸ್ಗಳು ಮುಗಿತಾ ಇದ್ದಾವೆ, ರಜೆಯ ಅವಧಿ. ಸೊ ಹಾಗೆ ಮಕ್ಕಳು ಆಟವಾಡೋಕ್ಕೆ ಹೊರಗಡೆ ಹೋಗ್ತಾ ಇರ್ತಾರೆ, ಫೀಲ್ಡ್ಗಳಲ್ಲಿರ್ತಾರೆ. ಆದರೆ ಅದನ್ನು ಮಾನಿಟರ್ ಮಾಡೋದಕ್ಕೆ ಪೋಷಕರಿಗೂ ಕೂಡ ಕಷ್ಟ ಆಗುತ್ತೆ. ಆದರೆ ಅಂತಹ ಪೋಷಕರಿಗೆ ಇದೊಂದು ಎಚ್ಚರಿಕೆಯ ಸುದ್ದಿ. ಕೆಪಿ ಅಗ್ರಹಾರದಲ್ಲಿ ಕಿಡ್ನಾಪ್ ಮಾಡಿದ ಖದೀಮರು, ಕಿಡ್ನಾಪ್ ಮಾಡಿ ಹೆಬ್ಬಾಳ ರೂಟ್ನಲ್ಲಿ ಕರೆದೊಯ್ತಾ ಇದ್ದಂಥ ಅಪಹರಣಕಾರರು, ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಚೆಕ್ಕಿಂಗನ್ನು ನಡೆಸಿದ ಹಿನ್ನೆಲೆ ಬೆದರ್ತಾರೆ ಇವರೆಲ್ಲ ಕಿಡ್ನಾಪರ್ಸ್ಗಳು. ಹೆಬ್ಬಾಳ ಬಳಿ ಮಕ್ಕಳನ್ನು ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದು ನೈಜ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ. ಕಿಡ್ನಾಪ್ ಆದಂತಹ ಬಾಲಕನ ವಿಡಿಯೋ TV5 ಕೂಡ ಲಭ್ಯ ಆಗಿದೆ. ಕೆಪಿ ಅಗ್ರಹಾರದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಅವಾಗ ಹೋಯ್ತಾ ಇರುವಾಗ ಅಲ್ಲಿ ಸುಮಮ್ ಬುಕ್ ಸ್ಟೋರು ಇಲ್ಲ ಅಂದ್ರು. ಹಿಂದೆ ರೋಡಲ್ಲಿ ಹೋಯ್ತಾ ಇರುವಾಗ ಅವ್ರು ಕೇಳಿದ್ರು ಮಲ್ಲೇಶ್ವರಂ ರೂಟ್, ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಏನ್ ಭಾಷೆಯಲ್ಲಿ ಮಾತಾಡಿದ್ರು? ಹಿಂದಿಲಿ. ಏನಂತ ಕೇಳಿದ್ರು ಹಿಂದಿಲಿ? ಮಲ್ಲೇಶ್ವರಂ ರೂಟ್ ಕಿದರ್ ಜಾತ ಅಂತ ಹೇಳಿದ್ರು. ಮುಂಚೆ ಪತನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ರೆ ಆ ಹುಡುಗರು ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾ ಇರುವಾಗ ಅಲ್ಲಿ ಇದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾ ಇರುವಾಗ ಕೈ ಹಿಡ್ಕೊಂಡು ಎಳ್ದ್ಬಿಟ್ಟು ಸೀಟ್ ಮೇಲೆ ತಳ್ಬಿಟ್ಬಿಟ್ಟು ಇದು ಮಾಡಿದ್ವಿ, ಸ್ಪ್ರೇ ಹೊಡೆದ್ಬಿಟ್ಟು. ಆಮೇಲೆ ಹಂಗೆ ರೂಟ್ ಹೋಯ್ತಾ ಇತ್ತು, ಎಲ್ಲಿಗೂ ಹೋಯ್ತೈತೆ. ಇದು 6 ಗಂಟೆಗೆಲ್ಲ ಗ್ಯಾಪ್ನಾಗ ಬಂತು, 5 ಗಂಟೆಗೆ ಕಿಡ್ನಾಪ್ ಮಾಡಿದ್ದು. ಎದ್ದಿ ನೋಡೋದಕ್ಕೆ ಬಾಯಿ ಹಿಂಗೆ ಗಟ್ಟಿಗೆ ಮುಚ್ಕೊಂಡ್ಬಿಟ್ಟು 3 ಜನಕ್ಕೂ. ಆಮೇಲೆ ಅಲ್ಲಿ ಎಲ್ಲ ಕಡೆ ಪೊಲೀಸ್ ಚೆಕ್ ಪೋಸ್ಟ್ ಮಾಡ್ತಾ ಇದ್ರು ಹೆಬ್ಬಾಳ ಬ್ರಿಡ್ಜ್ ಹತ್ರ. ಅದಕ್ಕೆ ಅಲ್ಲಿ ಸೈಡಲ್ಲಿ ಇದು ಇಂದಿರಾ ಕ್ಯಾಂಟೀನ್, ಅಲ್ಲಿ ತಳ್ಬಿಟ್ಬಿಟ್ರು ಕಾರ್ ಹೋಯ್ತಾರಲ್ಲಿ ಡಿಕ್ಕಿಯಿಂದ. ಆಮೇಲೆ ಇದು 2 ಗಂಟೆಗೆ ತಳ್ಬಿಟ್ಟಿದ್ದು, ನಡ್ಕೊಂಡು ಬರ್ತಾ ಇರುವಾಗ 2:30 ಆಗೋಯ್ತು. ಎಲ್ಲರ ಹತ್ರನೂ ಕೇಳ್ತಾ ಇದ್ವಿ ಫೋನು, ಯಾರೂ ಕೊಟ್ಟಿಲ್ಲ ಫೋನ್ ಮಾಡೋಕ್ಕೆ. ಆಮೇಲೆ ಲಾಸ್ಟಲ್ಲಿ ಒಂದು ಇದು ಇಬ್ಬರು ಅಂಕಲ್ ಇದ್ದರು ಬೆಳಿಗ್ಗೆ 2:30. ಆ ಅಂಕಲ್ ಕೇಳಿದ್ರು ಏನರ ಮಾಡ್ತಾ ಇದ್ದೀರಾ ಇಷ್ಟೊತ್ತಿನಲ್ಲಿ ಇಲ್ಲಿ ಅಂತ ಕೇಳಿದ್ರು. ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಅವರಿದ್ರು. ಅದಕ್ಕೆ ಕೇಳಿದ್ದಕ್ಕೆ ನಾವು ಕಿಡ್ನಾಪ್ ಅಂತೇಳಿದ್ದಕ್ಕೆ ಹೌದಾ ಅಂದ್ಬಿಟ್ಟು ಅಬ್ದುಲ್ ಕೈಮ್ ಅವನ ಜೊತೆಯಿಂದ ಇದು ನಂಬರ್ ಇಸ್ಕೊಂಡ್ರು, ಅವ್ರ ಅಪ್ಪ ನಂಬರು, ಅಲ್ಲಿಂದ ಕರೆಸಿ ಎಲ್ಲ. ಎಸ್, ಬೆಂಗಳೂರಿನಲ್ಲಿ ಇಂತಹ ಮಕ್ಕಳ ಕಿಡ್ನಾಪ್ ಜಾಲ ಇದೆಯಾ? ನಿಜಕ್ಕೂ ಗಾಬರಿ ಹುಟ್ಟಿಸುವಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಅಭಿಷೇಕ್, ಮಕ್ಕಳ ಕಿಡ್ನಾಪ್ ಜಾಲ ಬೆಂಗಳೂರಿನಲ್ಲಿ ಆರಂಭ ಆಗಿದೆ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಈಗ ಎಕ್ಸಾಂಪಲ್ ಆಗಿ ಸಿಗ್ತಾ ಇದೆ. ಬಹುಶಃ ಎಲೆಕ್ಷನ್ ಅನೌನ್ಸ್ ಆಗಿದ್ದರಿಂದ ಪೊಲೀಸರ ನಾಕಾಬಂದಿಯಿಂದ ಇವರು ಸಿಕ್ಕಾಕೊಂಡಿದ್ದಾರಾ ಹೇಗೆ ಅಂತ. ಸೊ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಅಭಿಷೇಕ್. ಖಂಡಿತ, ಈ ಹಿಂದೆ ಹ್ಯೂಮನ್ ಟ್ರಾಫಿಕಿಂಗ್ ಆದಷ್ಟು ನಗರದಲ್ಲಿ ಕಂಟ್ರೋಲಲ್ಲಿತ್ತು, ಈಗ ಮತ್ತೆ ಶುರುವಾಗಿದೆ ಅನ್ನುವಂತಹ ಅನುಮಾನ ಈ ಒಂದು ಘಟನೆಯಲ್ಲಿ ಸಾಕ್ಷಿಯಾಗ್ತಾ ಕಾರಣ ಆಗ್ತಾ ಇದೆ. ಈಗಾಗಲೇ ಏನು ಕೆಪಿ ಅಗ್ರಹಾರದಲ್ಲಿ ಬುಕ್ಕನ್ನು ತರೋದಕ್ಕೆ ಹೋದಂತಹ ಕಿರಣ್ ಕುಮಾರ್ ಅನ್ನುವಂತಹ ಬಾಲಕ ಏನಿದ್ದಾನೆ, ಆತನನ್ನು ಮೊದಲಿಗೆ ಹಿಂದಿಯಲ್ಲಿ ಅಡ್ರೆಸ್ಸನ್ನು ಕೇಳ್ತಾರೆ, ಮಲ್ಲೇಶ್ವರಂಗೆ ಯಾವ ಕಡೆ ಹೋಗಬೇಕು ಅನ್ನುವಂತಹ ಇದರಲ್ಲಿ. ಸೊ ಈ ರೀತಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಆತ ಸ್ವಲ್ಪ ದೂರ ಹೋದ ಬಳಿಕ ಅವನನ್ನು ಆ ಬಾಲಕನನ್ನು ಕಾರಿನಲ್ಲಿ ಒಳಗಡೆ ಒಂದು ಎಳ್ಕೊಂಡು ಅಲ್ಲಿ ಒಂದು ಸ್ಪ್ರೇಯನ್ನು ಹಾಕ್ತಾರೆ. ಸ್ಪ್ರೇಯನ್ನು ಹಾಕಿ ಆತನ ಪ್ರಜ್ಞೆಯನ್ನು ತಪ್ಪಿಸ್ತಾರೆ. ಸ್ವಲ್ಪ ಹೊತ್ತಾದ ಬಳಿಕ ಹೆಬ್ಬಾಳ ಬಳಿ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಒಂದು ಚೆಕ್ಕಿಂಗನ್ನು ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಪ್ರತಿಯೊಂದು ಗಾಡಿಯನ್ನು ಕೂಡ ಒಂದು ಚೆಕ್ಕಿಂಗನ್ನು ಮಾಡ್ತಾರೆ. ಅಂದರೆ ಲೇಟ್ ನೈಟ್ ಆದ ಕಾರಣದಿಂದಾಗಿ ಪ್ರತಿಯೊಂದು ಗಾಡಿಯನ್ನು ಕೂಡ ಚೆಕ್ಕಿಂಗ್ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ದೂರದಲ್ಲಿ ನಿಂತಹ ಈ ಒಬ್ಬ ಕಿಡ್ನಾಪರ್ಸ್ ಏನಿದ್ದಾರೆ, ಎಲ್ಲರೂ ಕೂಡ ಅಂದರೆ 3 ಜನ ಮಕ್ಕಳನ್ನು ಆ ಒಂದು ಹೆಬ್ಬಾಳದ ಒಂದು ಬ್ರಿಡ್ಜ್ ಬಳಿ ಅವರನ್ನು ಅಲ್ಲಿಂದ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಈಗಾಗಲೇ ಕಿರಣ್ ಒಬ್ಬನೇ ಅಲ್ಲ, ಆ ಗಾಡಿಯಲ್ಲಿ ಇದ್ದಿದ್ದು ಇನ್ನೂ ಕೂಡ ಇಬ್ಬರು ಮಕ್ಕಳು ಕೂಡ ಇದ್ದರು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಆ ಹುಡುಗ ಹೇಳ್ತಾ ಇದ್ದಾನೆ. ಹೀಗಾಗಿ ಸಾಕಷ್ಟು ಒಂದಷ್ಟು ಜನನ ಕಿಡ್ನಾಪನ್ನು ಮಾಡಿ ಒಟ್ಟಾರೆಯಾಗಿ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ಕಡೆ ಒಂದು ಸಾಗಿಸಿ ಅವರನ್ನು ಕಾರ್ಮಿಕರಂತೆ ದೂಡಿಸುವಂತಹ ಒಂದು ಪ್ರಯತ್ನ, ಒಂದು ಜಾಲ ಈಗ ನಗರದಲ್ಲಿ ಬೇರೂರಿದೆ ಅಂತಲೇ ಹೇಳ್ಬೋದು. ಸದ್ಯದ ಮಟ್ಟಿಗೆ ಹ್ಯೂಮನ್ ಟ್ರಾಫಿಕಿಂಗ್
ಬಗ್ಗೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆ ಹುಡುಗ ಹೇಳುವಂತಹ ಪ್ರಕಾರ ಒಟ್ಟಾರೆಯಾಗಿ 4 ಜನ ಇದ್ರು, ಅದಾದ ಬಳಿಕ ಅದರ ಹಿಂದೆ ಕೂಡ ಒಂದಷ್ಟು ವೆಹಿಕಲ್ಗಳು ಕೂಡ ಇತ್ತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಆ ಹುಡುಗ ನೀಡ್ತಾ ಇದ್ದಾನೆ. ಈಗ ಸದ್ಯದ ಮಟ್ಟಿಗೆ ಅವನಿಂದ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಎಲ್ಲಿಂದ ಎಲ್ಲಿವರೆಗೂ ಗಾಡಿ ಪಾಸ್ ಆಯಿತು ಮತ್ತು ಎಲ್ಲಿ ಎಷ್ಟು ಜನ ಇದ್ರು ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪೊಲೀಸರು ಇವಾಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು.